ಶಿವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ನದೀಮ್ ಅನ್ನೋವಂಥ ಒಬ್ಬ ವ್ಯಕ್ತಿ, ಅವನು ರೈಲ್ವೇಸಲ್ಲಿ ಕೆಲಸ ಮಾಡ್ತಾನೆ ಅಕೌಂಟೆಂಟಾಗಿ. ಆ ವ್ಯಕ್ತಿ ಮಹಿಳೆಯರನ್ನು ಸಂಪರ್ಕ ಮಾಡುವಂಥದ್ದು ಮಾಡಿ ಒಬ್ಬ ಮಹಿಳೆಗೆ ನಿನಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಅಂತ ಹೇಳಿಬಿಟ್ಟು ಇಷ್ಟು ಹಣ ಬೇಕು ಅಂತ ಪ್ರಾರಂಭದಲ್ಲಿ ಕೇಳಿದ್ದಾನೆ. ಹಣ ಕೊಡೋಕ್ಕಾಗಲ್ಲ ಅಂತಂದಾಗ ಹಂಗಿದ್ರೆ ಸೆಕ್ಷುವಲ್ ಫೇವರ್ಸ್ ಕೊಟ್ಟರೆ ನಾನು ನಿನಗೆ ಕೆಲಸ ಕೊಡಿಸ್ತೀನಿ ಅಂತಂದು ಆಕೆಯನ್ನು ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ. ಆಕೆಯನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾನೆ, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ. ಸೊ ಆಗ ಎಚ್ಚೆತ್ತಂಥ ಲೇಡಿ ತಮ್ಮ ಕುಟುಂಬ ಸದಸ್ಯರ ಜೊತೆ ಈ ವಿಷಯ ಹಂಚಿಕೊಂಡಾಗ ಅವರು ಬಂದು ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಕೃತ್ಯ ಅವನು ಎಸಗಿರುವಂಥದ್ದು ಖಾತ್ರಿ ಆದಮೇಲೆ ನಾವು ಪ್ರಕರಣ ದಾಖಲಿಸ್ಕೊಂಡ ನಂತರ ಈ ಕೃತ್ಯ ಎಸಗಿರೋದು ಖಾತ್ರಿ ಆದಮೇಲೆ ಅವನ್ನ ಅರೆಸ್ಟ್ ಮಾಡಿ ರಿಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿದ್ದೀವಿ. ಇನ್ಯಾರಾದರೂ ಹೆಚ್ಚಿನ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಈ ಥರ ಏನಾದರೂ ತೊಂದರೆ ಕೊಟ್ಟಿರುವಂಥದ್ದಾಗಿದೆಯಾ, ಮತ್ತು ಆ ಒಬ್ಬ ವ್ಯಕ್ತಿ ಅವನೇ ಎಲ್ಲ ಮಾಡಿರೋವಂಥದ್ದ ಅಥವಾ ಯಾರಿಗೋಸ್ಕರ ಆದರೂ ಮಾಡ್ತಾ ಇದ್ದ ಅನ್ನೋಂಥದ್ದು ಕೂಡ ಪತ್ತೆ ಮಾಡೋವಂಥ ಕೆಲಸ ಮಾಡ್ತಾ ಇದ್ದೀವಿ.